ಜನ್ಮವನ್ನು ಉದ್ಧಾರ ಮಾಡ್ತಾರ. ಇವ್ರಾಗ ಯಾರ ಭಕ್ತರದಾರ ಅಂತ ಅಲ್ಲ, ಒಂದು ಕಡೆ ನೋಡಿದ್ರೆ ಇಂಥ ಸನ್ಯಾಸತ್ವದ ಡ್ರೆಸ್ ಹಾಕೊಂಡ ಪಾಪ ಮಾಡಾಕತ್ತೀವಿ ಅನ್ನಿಸ್ತತಿ. ಆದ್ರೆ ಏನು ಮಾಡೋದು, ಹಟ್ಟಿ ಪಾಡ. ನೀವು ನೋಡಾಕತ್ತೀರಿ ಊರಾಗ ಚಲಿಸೋದು ಸ್ವಾಮಿಗಳು ಇರ್ತಾರೆ, ನಮ್ಮ ಊರಿಗೆ ಒಳ್ಳೇದಾಗಲಿ ಅಂತ ಹಗರುಗಳು ದುಡಿತಿರ್ತಾರ, ಅಂಥವ್ರಿಗೆ ಯಾರು ಕಿಮ್ಮತ್ ಕೊಡಂಗಿಲ್ರಿ. ನಮ್ಮಂಥ ಕಳ್ಳ ಸ್ವಾಮಿಗಳು ಬಂದ್ರಂದ್ರೆ ಅದಾಕತಿ ಇದಾಕತಿ, ಆರು ತಿಂಗಳ್ದಾಗ ಗಂಡು ಮಗು ಆಕತಿ ಅಂದ್ರೆ ಅಡುಗೆ ಮನೆಯಾಗ ಕುಂದರ್ಸಿ ಊಟ ಹಾಕಿ 100 ರೂಪಾಯಿ ದಕ್ಷಿಣ ಕೊಟ್ಟು ಮುಂದಿನ ಸಲ ಬಾಯಜ್ಜ ನಿನಗೊಂದು ಹೆಣ್ಣು ಮರಿ ತೆಗೆದಿಡ್ತೀನಿ ಅಂತೀರಿ. ಅದ ಚಲೋ ಸ್ವಾಮಿಗಳಿಗೆ 10 ರೂಪಾಯಿ ಕೊಡಕ್ಕೆ ವಿಚಾರ ಮಾಡ್ತೀರಿ. ಅದಕ್ಕೆ ನಾವು ಅಡ್ಡ ದಾರಿ ಹಿಡಿದ್ವಿ. ಬರ್ರಪ್ಪೋ ಬರ್ರಿ, ಬರ್ರಪ್ಪೋ ಬರ್ರಿ, ಆಟ ಸದ್ ಹೊಯ್ಕೊಳ್ಳಕತ್ತೋ ಯಾರೋ ಭಕ್ತರನ್ನ ಬರಲ್ಲ. ಓ, ಯಾರೋ ಭಕ್ತರು ಬರಾಕತ್ತಾರ, ಬರ್ಲಿ ಬರ್ಲಿ. ಹಂಗಟ್ ಹಿಂಗಟ್ಟ ಮಳ್ಳ ಮಾಡಿ ಒಂದು 100 ದೋಣಿಸಿ ಏನಾರ ವ್ಯವಸ್ಥೆ ಆತಂದ್ರೆ ಬೆಳಿಗ್ಗೆ ಕ್ರಾಶ್ನಾಗ ನಾ ಇಟ್ಟು ಹೊಡೆದು ನಮ್ಮ ಅಜ್ಜನ ಜೋಡಿ ಆಗಿ ಮನುಷ್ಯ ಹುಟ್ಟಿ ಸ್ವಾಮಿಗಳದಾರಿ. ಈಗ ಭಕ್ತಿ ಗೀತೆ ಪ್ರಾರಂಭ. ಸ್ವಾಮಿಗಳಿಗೆ ಕೆಮ್ಮತ್ತಿಲ್ಲ, ಮೈಮೇಲ ಬರ್ತಿರ್ಲಿಲ್ಲ. ಏಯ್, ಹೆಂಗೇನಾರ ಬಂದಂದ್ರೆ 3ನೇ ತಗದು ಕಣ್ಣು ತಗದು ಸುಟ್ಟ ಹೋಗಿದ್ದೀನಿ. ಸ್ವಾಮಿಗಳ ಮೈಮೇಲೆ ಗಂಡಸ್ರಂದ್ರೆ ಆಗಿ ಬರಂಗಿಲ್ಲ. ನೀ ದೂರ ನಿಂದ್ರು, ನೀ ಬಾ ಬಾಲೆ, ನೀ ಬಾ ನಂದ ಹಿಡ್ಕೋಬಾರ. ಪಾದ ಪಾದ ಅಂದಾಂಗ ನೀವು ಮಡಿ ಮೈಲಿಗೆ ಸ್ವಾಮಿಗಳು. ಹಾ, ಮಡಿ ಮೈಲಿಗೆ ಸ್ವಾಮಿಗಳು. ಗಂಡಸರು ಮುಟ್ಟಿದ್ರೆ ಮೈಲಿಗೆ ಆಗತ್ತ, ಮೈ ತುಂಬ ಗುಳ್ಳ ಹೇಳ್ತಾವ ನಮಗ. ಬಾ, ಬಾಳ ದಿವ್ಸಕ್ಕೆ ಬಂದಿ ಬಾ. 6 ತಿಂಗಳು ಸಮಾಧಾನ ಆದ್ನೆ. ಬಾಳ ದಿವ್ಸ ಆಗಿತ್ತಿಲ್ಲ. ನಮ್ದು ಆಶೀರ್ವಾದ ಮಾಡೋ ಸ್ಟೈಲ್ ಅದು. ಗೊತ್ತಾತ್ರ ಮುತ್ತಾರ, ನೀವು ಹಿರೇಮಠ ಬಸ್ಯಾನ್ ಐತನ ಇದ್ರ. ನೀವಲ್ಲಿ ಹಿರೇಮಠ ಬಸ್ಯಾನ್ ಅನಿಕೆ ಲಾಜಿಕಟ್ಟ ನಾವು ಸೇಮ್ ನಿನ್ನಂಗ ನನ್ನಂಗ ಹಂಗಾರ ನನಕಿ ಮೀನ್ರಿ ಅವ. ಹೋಗ್ಲಿ ಬಿಡು, ನೀವು ಇಬ್ರು ಯಾರು? ನಾವ್ ಇಬ್ರು ಗಂಡ ಐತ್ರಿ. ನಾ ಏನ, ನಾ ನಿನ್ನ ಗಂಡ, ಅವ ನಿನ್ ಹೆಂಡತಿ. ಯಾಕ್ರಿ ಮುತ್ತಾರ ಹಂಗಲ್ಲ, ಏನೋ ಮಾತಿಗೆ ಹೇಳಿದೆ. ಹೋಗ್ಲಿ ಬಿಡು ಬಾಲಿ. ಹ್ಞೂನ್ರಿ ಅಪ್ಪ. ನಿನ್ನ ಹೆಸರೇನು ಬಾಲಿ? ನನ್ನ ಹೆಸರ್ಯಾ ಅಪ್ಪ? ನನ್ನ ಹೆಸರು ಅಂದಂಗ. ಇವನ್ ಹೆಸರು ಕರ್ಯಾಪ್ರಿ. ಕರ್ಯಾಪ ಮರ್ಯಾಪ ಲೇ, ನಿನ್ನ ಮ್ಯಾಲ ಏನು ಸಿಟ್ಟಿಲ್ಲ ನನಗ. ನಿನಗೇನು 4-5 ದಿನ ಟ್ರೈನಿಂಗ್ ಕೊಟ್ಟು ಹೇಳಿಕೊಟ್ಟಾನಲ್ಲ ಅವನ ಮೇಲೆ ಹಿಡ್ಕೊಂಬ ಕಾಲ್ವರ್ಲೆ ಹೊಡಿತು. ನೀನು ಮರ್ಯಪ್ಪ. ಆ ಮರ್ಯಪ್ಪ ನೀ ಗಪ್ಪ ಅಜ್ಜಿತ್ತ ಕರಸ ಇಲ್ಲಪ್ಪ. ನಿನ್ನ ನೋಡಿದ ಗುಂಗನೇ ನನ್ನ ಹೆಸರ ಮರ್ತು ಹೋದ. ಮರಿ ಬೇಡಲೇ, ಪೋಕ್ತ ಮೇಂಟೈನ್ ಮಾಡು. ಸರಿ ಅಕ್ಕಿನ ಕಳಿಸಲಿ ಆಟ ಆಟ ಬೇಡ ಬಿಡು ಹೇಳ್ರಿ. ಅವ್ರ ಹೆಸರು ಏನು ಕೇಳಲ್ಲ ಹಿರಿಯ ಅಂದಾಗ. ನಿಮ್ಮ ಹೆಸರು ಏನ್ರಿ? ನಮ್ಮ ಹೆಸರೇ, ನಮ್ಮ ಹೆಸರು ಶ್ರೀ ಶ್ರೀ ಗುದ್ದಲಿ ಮಠದ ಗದಿಗಪ್ಪ ಮಾಸ. ಓಹೋ, ಅಪ್ಪಾರು 108 ಮಂದಿ ಹುಟ್ಟ್ಯಾರ. ನಾ ಬಂದಿರ್ಲಿಲ್ಲ, ಅದು ಮುಂದ ಹಾದಿವ. ಹ್ಞೂ, ಏ ಅದು ನಾವು ಮಾತ್ರ ಅಂದ್ರೆ ನಮ್ಮ ಅಜ್ಜರೊಬ್ರದಾರು, ಅವರು ಶ್ರೀ ಶ್ರೀ ಸಾವಿರ ಮಠದ
नूरा एंट श्री स्वामी सवि मठद स्वामी सवि एंट श्री मठद स्वामी ना नूरा एंट स्वामी समाधान दुर्गम स्वल्प मुझे ಪಾಪ ಸ್ವಾಮಿರು ಸಿಟ್ಟಿ ಬರಕತ್ತರ ಅಲ್ಲ ಅನುಬಾರದು ಏನು ಅವರ 108 ಮಂದಿ ಇದ್ದಾರೆ ಹಂಗಿಲ್ಲ ಅಂದ್ರು ನಾವು ಮಾತ್ ಬರಿ ಮುಂದೆ ಶ್ರೀ ಹಚ್ಚಬೇಕಾಗಿದೆ ಆ ಕಟ್ಟಿ ಉರಿಸ್ತಿಲ್ಲ ಸರಿಲ್ಲ ಸುಟ್ಟಾಗಿಲ್ಲ ನನ್ನ ಮೂರನೇ ಕಟ್ಟ ಬ್ಯಾಡ ಬ್ಯಾಡ್ರಿ ಸುಟ್ಟಾ ಹೋಗಿತ್ತು ಹೇಳ ಬಾ ಸುಟ್ಟಾನ ಯಾರ ಕಣ್ಣ ನೋಡಿದಾಗ ಹೋಗಿ ನೀನು ಮೂರನೇ ಕಣ್ಣ ನೋಡಿ ನಾ ಏನು ಅಪ್ಪ ಏನು ತಿಳಿಲಾರ್ದ ಅಂದೈತ್ರಿ ನನ್ನ ಗಂಡ ನಿಮ್ಮ ಹೊಟ್ಟೆಗೆ ಹಾಕೋರಿ ಅಪ್ಪ ಸಮಾಧಾನ ನೀವು ಶಾಂತ ಆಗ್ರಿ ಅಪ್ಪ ಶಾಂತ ಆಗ್ರಿ ನಾ ಹೊಟ್ಟೆಗೆ ಹಾಕೋತಿನ ಇಲ್ಲನೆ ಬುಟ್ಟಿ ಕೊಟ್ಟಾರ ಹೊಟ್ಟೆಗೆ ಹಾಕೊಂಡ್ರೆ ಸಾಕು ನನಗೆ ತಗೋರಿ ತಗೋರಿ ಸುಳ್ಳ ದನಕೋಬೇಡ್ರಿ ಏ ಏನ ಕೊಡಕತ್ತರಿ ಏ ತಗೋರಿ ಹಿಂಗ ಮಾರಿ ಇಟ್ಕೋಂಗ ಮುತ್ತಾರ ಕಡಿ ಕಡಿ ಅಡ್ಡಾಡಿ ಬೇಡಿ ಪ್ರಸಾದ ಕೊಡ್ತಾರೆ ಹಾ ಪ್ರಸಾದ ಕೊಡ್ತಾರೆ ಹಾ ಹಿರಿಯ ಗೋಂಬಿಗಳು ಚಂದ ಅದಾವ ಹಾಕ್ ಬರಿ ಅಪ್ಪರ ಏ ಗೋಂಬಿ ಚಂದ ಅದಾವ ಮನೆಗ ಹೋಗ ಗಾಡಿ ಮೇಲೆ ಸಿಗಸಕ ಹೋಯೋನ ಏಯ್ ನೋಡಿ ಎಡ ಚಂದ ಅದಾವ ಲಾ 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 ಏ ನೀ ಮೌರ್ ಪಿಂಡ್ರಿ ನಾಟಕ ಚಾಲು ಮನೆ ನನಗೆ ಯಾವ ಒಂದು ಕಪ್ ಚಾ ತಂದು ಕೊಟ್ಟಿಲ್ಲ ಅತ್ತಾಗಿದ್ದ ಚಾ ತಗೊಂಬರ್ರ ಅಂದ್ರೆ ಇನ್ನ ಬೋಗಾನೆ ಕುದ್ಯಾಕತ್ತ ಇವ್ರನ್ನ ಚಾಕ ಬಡ್ಡಾಗ ಉರಿ ಹಚ್ಚಾರ ಏನೋ ಇದ್ರ ಕೊಲ್ಲಾಪುರದಿದ್ದ ತಂದು ಐಸ್ ಇಟ್ಟರ ಅಲ್ಲಿದ್ದ ಹಾಕಲ ಅದು ಹ್ಯಾಂಡ್ ಬಿಲ್ ಓ ಇದು ಹತ್ತಿದ ಯಾವ್ದು ಹ್ಯಾಂಡರ್ ಬಿಲ್ ನೀ ಮೌನ್ ಗಂಡ್ರ ಬಿಲ್ಲ ಮೌನ್ ಯಾಕೆ ಕಡ್ತಿಲೆ ಅದು ಪ್ರಚಾರ ಪತ್ರಿಕೆ ಪ್ರಚಾರ ಪತ್ರಿಕೆ ಓ ಹಾ ಪ್ರಚಾರ ಪತ್ರಿಕೆ ಓದ ಹಿರಿಯ ಊದ್ರಿ ಊದ್ರಿ ತಕ್ಕಿದಿ ತಂದ ಊದ್ರಿ ಊದ್ರಿ ಅಪ್ಪರಾಯ್ತು ಓದ್ ಹೇಳ್ರಿ ಅಲ್ಲ ನಿನಗೆ ಓದಕ್ ಬರಂಗಿಲ್ಲ ಇಲ್ಲಪ್ಪ ನಾವು ಗಾಂಬಿ ನೋಡಿ ನಂಬರ್ ಹೇಳವ್ರಟ್ಟ ಅಂದ್ರೆ ನೀನು ಹೆಬ್ಬಟ್ಟ ಬೇಕು ಸರ್ ಪಕ್ಕ ಥಂಬ್ಸಪ್ಪ ಒಳ್ಳೆ ಹತ್ತಪ್ಪ ನೀ ತಂಬಸಪ್ಪ ಮತ್ತೆ ಆಕೆ ಶವನಪ್ಪ ನಿಮ್ಮಿಬ್ರು ಕೈಯಾಗ ಸಿಕ್ಕ ಬುಟ್ಟಿ ನಾನು ಕೂಡ ಏನು ದೊಡ್ಡ ಡಿಗ್ರಿ ಕಲ್ತಾರಗತ್ತ ಅಮೃತ್ ಹಿಡ್ಕೊಂಡು ನೆತ್ತರಿಂದ ಅರ್ರಿ ಓದಾಕ ಬರ್ಲಿಲ್ಲ ಅಂದ್ರೆ ನಮ್ಮ ಕೈಯಾಗ ಕೊಡ್ರಿ ನಾವು ಹೇಳ್ತೀವಿ ನೋಡಿ ಈಗ ಬತ್ತದು ಈ ಊರಿಗೆ ಶ್ರೀ ಶ್ರೀ 108 ಶ್ರೀ ಗುದ್ಲಿಮಠದ ಮಹಾಸ್ವಾಮಿಗಳು ಆಗಮಿಸ್ಯಾರ ಬೇಡದವರಿಗೆ ಬೇಕಾದವರ ಕೇಳಿದವರಿಗೆ ಕೇಳಿದವರ ವರಕ ಕನ್ಯಾ ಕನ್ಯಾಕವರ ಕೊಟ್ಟು ಪುತ್ರ ಪ್ರಾಪ್ತಿ ಕೊಟ್ಟು ಜಲಮೋನು ಉದ್ಧಾರ ಅಲ್ಲಪ್ಪ ಇವ್ರ್ಯಾರು ಪಿತೃಪಿಲಿ ಮಕ್ಕಳು ಬರ್ತಾರ ಏ ಅಲ್ಲ ಪಿತೃಪಿಲಿ ಮಕ್ಕಳು ಅಲ್ಲ ಅದು ಅದು ದೊಡ್ಡ ಸ್ವಾಮಿಗಳು ಬಂದಾರ ಊರಿಗೆ ಎಲ್ಲ ಕೊಡ್ತಾರ ತಾರುಣ್ಯ ಬಲ ತಾರುಣ್ಯ ಬಲ ಕನ್ಯಾ ಬಲ ಕೊಡ್ತಾರ ಮತ್ತ ಮಕ್ಕಳ ಫಲಾನು ಕೊಡ್ಬಾರ ಹಿರಿಯ ಮಕ್ಕಳು ಕೊಡ್ತಾರಂತ ನಂದೇನು ಚಿಂತಿಲ್ಲ ಬುಟ್ಟಿದ ಚಿಂತೆ ನನ್ ಯಾಕೆ ಕೈಕೊಳ್ಳಕತ್ತಿರ ಅದನ್ನ ಹೇಳ್ರಿ ನನಗೆ ಏನಾಗೈತಿ ಅದು ಗುದ್ದಾಡಕತ್ತಿರಿ ಮಕ್ಕಳ ಸಂಬಂಧ ದಾರ್ಯಾಗ ಗುದ್ದಾಡಿದ್ರ ಮಕ್ಕಳು ಅದಾವ ಅವನು ಇಲ್ಲೇ ಎಲ್ಲೇ ಎಲ್ಲರೂ ಅದಾರ ಇವ್ರು ಅಂತನ್ನ ಕೇಳ್ರಿ ಅಲ್ಲಿ ರಗದ ಮಂದಿ ಅನುಭವಸ್ತರು ಕೂತಾರ ಅವ್ರನ್ನ ಕೇಳು ಎಲ್ಲಿ ಗುದ್ದಾಡಿದ್ರ ಮಕ್ಕಳಕ್ಕವ ಹೇಳ್ತಾರ ಅವ್ರು ಇಲ್ಲಿ ಗುದ್ದಾಡಬಾರ್ದಪ್ಪಿ ಮನೆಗೆ ಹೋಗ್ಬೇಕು ಬಾಗಿಲ್ ಕೊಂಡೆ ಹಾಕ್ಬೇಕು ಪಟ್ಟ ಪರಿಸಿ ಕಲ್ಲ ಠಾಳ 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 ಕಾಟ ಒಟ್ಟ ಚೌ 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 ಅನ್ಬ ಹಂಗ ಗುದ್ದಾಡ್ರ ನೀ ಮೌರ್ ಮಕ್ಕಳದ ಅಲ್ಲಪ್ಪ ಏ ನಾ ಗುದ್ದಾಡ್ದಿನ ನೋಡಿ ಹಾಕಿಲ್ಲ ಇವ್ರಿಗೆ ಗೊತ್ತಿಲ್ಲ ಗ್ವಾಡಿ ಅದು ಪುಳು ಪುಳು ಉದ್ರ ಮಣ್ಣು ಬಿದ್ದೈತೆ ಅದಕ್ಕ ಮಕ್ಕಳಾಗಿಲ್ಲ ಬಾಲೆ ಹೋಗ್ರಿ ಅಪ್ಪ ಬತ್ತಿದ ಬೋರ್ವೆಲ್ದಾಗ ಇದ್ದ ನೀರ ಬಾ ಅಂದ್ರೆ ಎಲ್ಲಿಂದ ಬಂದಿದ್ ಅಪ್ಪ ಹಂಗಲ್ಲ ಅದು ಈ ಮಾತು ವಾಪಸ್ ತಗೋ ಮರುಭೂಮಿ ಪೆಟ್ರೋಲ್ ತಗದ ಮಗಣ ಆದ್ರೂ ನಿನ್ ನೆಟ್ ಪ್ಯಾಕ್ ಖಾಲಿ ಆದ ಮಗನಿ ಸರಿ ಬಾಲಿ ನೀನು ಚಿಂತೆ ಮಾಡಬೇಡ ಈ ಮಗನ್ ನಿನಗೇನ್ ಬೇಕು
ಅವನ್ ನೆಟ್ಟ ಪ್ಯಾಕ್ ಖಾಲಿ ಆಗೈತಿ, ನಾ ಹಾಸ್ಪಾಟ್ ಕೊಡ್ತೇನಪ್ಪ. ಪುಷ್ಪಾವತಿ ನಮಗ ಅದು ಬೇಡ್ರಿ, ಮಕ್ಳು ಬೇಕ್ರಿ. ಮಕ್ಳು ಬೇಕಲ್ಲ, ನಾ ಎಲ್ಲಿಂದ ಕೊಡ್ಲಿ? ನಮ್ಮ ಅಜ್ಜರ ಮಠಕ್ಕೆ ಬರ್ರಿ, ದೊಡ್ಡ ಪವಾಡ ಪುರುಷ ನಮ್ಮ ಅಜ್ಜ. ದೊಡ್ಡ ದೊಡ್ಡ ಪವಾಡ ಮಾಡ್ಯಾನ. ಯಾವ್ಯಾವ ಪವಾಡ ಮಾಡ್ಯಾನ? ಮನ್ನೆ ಅಕ್ಕಿಲಿ ಅನ್ನ ಮಾಡ್ಯಾನ. ಮಾತ್ರ ಮತ್ತೆ ಹೇಳ್ಬೇಕಂದ್ರೆ 80 ವರ್ಷದ ಮುದುಕಿಗೆ ಎರಡು ಅವಳಿ ಜವಳಿ ಮಕ್ಕಳ ಮುದುಕಿಗೆ ಮುದುಕಿಗೆ 80 ವರ್ಷದ ಮುದುಕನೂ ಬಿಟ್ಟಿಲ್ಲ ಮಗ. ಎಷ್ಟ ಬರ್ರಿ ಕಟ್ಟ ಮುದುಕಿ 80 ವರ್ಷದ ಮುದುಕಿ ಪವಾಡ ಪವಾಡ ಮುದುಕಿ ಎಲ್ಲಿದ್ದಳು? ಅಲ್ಲೇ ಅಲ್ಲೇ ಬೆಳಿಗ್ಗೆ ಕ್ರಾಸ್ ಮುಗಿಲ್ಲ ಅಮೇರಿಕಾದಾಗ. ಮತ್ತ ಅಜ್ಜ ಅಜ್ಜ ಅವ ಮುಡಲಿಗೆ ಸಂತಾಗಿದ್ಕಾಂತ ದನದ ವ್ಯಾಪಾರ ಮಾಡಕ ಅದ ಹಂಗ ಕೊಟ್ಟನ ತುನ್ಯ. ಹೇ ಅವ ವಾಟ್ಸಾಪ್ ತಗ ಚಂಡ ಮನೆನ ಕರೀಸ್ ಮೂರನೇ ಕಣ್ಣು ಮುಕ್ಕ ಮಾಡಿ ಕೂತನಿ ರೇ ಮಾತಿರ. ಮೂರನೇ ಕಣ್ಣು ಮೂರನೇ ಕಣ್ಣು ರಚ್ಚಿಗೇಳ್ಬೇಡಪ್ಪ. ಏನ ಮೂರನೇ ಕಣ್ಣು ಮುಂದಿನ ತುದಿನ ಜೈಜು ಕೂತನಿ ಬೇಡ. ಅದು ಕಣ್ಣು ಇತ್ತದು ಇವತ್ತ ಸೂಟಿ ಅಲ್ಲ, ಅದು ಸೂಟಿ ಇವತ್ತು ಮುಚ್ಕೊಂಡೈತೆ. ಅದು ನಾಳೆಗೆ ಸೋಮಾರ ಅಲ್ಲ, ನಸುಕ್ನಾಗ ಎದ್ದು ಜಳಕ ಮಾಡಿ ಬಂದ್ಬಿಡು ತೋರಿಸ್ತೀನಿ ನಾನು. ಎರಡು ಕಣ್ಣು ಓತೀನ. ಸಮಾಧಾನ. ನೀನು ಹಂಗ ಅವ್ರು ಹಂಗ ಸ್ವಲ್ಪ ತಡಿ. ಅಜ್ಜರ ಅದರದ ಮಕ್ಕಳು ಫಲ ಕೊಡ್ತಾರೆ. ಯಾವ ಮಕ್ಳು ಲೇ? ಯಾವ ಮಗನ್ ನಾವು ದತ್ತಕ್ ತಗೊಂಡ್ಬಿಡುನು. ಏನ ಹಿಂಗಂತಿ? ಮೂರನೇ ಕಣ್ಣು ತಾನು ನನ್ನ ದತ್ತಕ್ ತಗೋತೀರಿ? ಯಾಕಾಗಲ್ದಕ್ಕ ನೀ ನಮ್ಮ ಕರ್ರಿ ಪಪ್ಪ ಆಕೆ ಮಮ್ಮಿ. ನನಗೀಗ ಹಾಲು ಕೊಡಂಗ ಆಗತ್ತ ಮಮ್ಮಿ. ದೊಡ್ಡ ಅಜ್ಜಾರ ನೀನು ಗುಳಿಗೆ ಕೊಟ್ ಕಳ್ಸಿಲ್ಲ ಆಗ್ಯಾ? ಔಷಧ ಬಾಟ್ಲಿ ಇತ್ತು ಅದಕ್ಕೆ ನೀರು ಹಾಕಿ ಕುಡಿದು ಬಂದನು. ಒಂದ್ ಸ್ವಲ್ಪ ತಲೆ ಶುದ್ಧ ಐತಪ್ಪಿ. ಈಗ ಬರ್ರಿ ನಮ್ಮ ಮಾಡ್ಯಾರ ಅಪ್ಪರ್ ಮನೆಗ್ ಮಾನ್ಯ ನೋಡಿಲ್ಲ. ಕತ್ತಿಗೆ ಮಕ್ಕಳ ಕೊಟ್ಟ ಮಗ ನಮ್ಮ ಅಜ್ಜ ಕತ್ತಿಗೆ ಅದಕ್ಕೂ ಬಿಟ್ಟಿಲ್ ನೋಡ್ಲಿ. ಏನಾಗೈತೆ ಅಂದ್ರೆ ನಮ್ಮೂರಾಗ ಅಗಸರಿ ಚರಣೆ ಅದನ್ನಲ್ಲ, ಅವನ ಕತ್ತಿ 3 ವರ್ಷ ಆದ್ರೂ ಮರಿನ ಹಾಕಿರ್ಲಿಲ್ಲ. ಒಂದು ದಿನ ಗೋಳಾಡಿ ಅಳ್ಕೋತ ಬಂದ್ರ ಮಟ್ಟಕ್ಕೆ ನಮ್ಮ ಅಜ್ಜ ಆಗತಾನೆ ಎಬ್ಬಸ್ಕೊಂಡು ಕುಂತಿದ್ದ. ಆತ್ಮ ಆತ್ಮ ನಮ್ಮ ಅಜ್ಜ ಪೂಜೆ ಕೂತಂದ್ರೆ ಅವನ ಆತ್ಮ ಶರೀರ ಬಿಟ್ಟು 3 ಫುಟ್ ಅಂತರಿ ಹೇಳ್ತಾರೆ. ಹಂಗೈತಿ ಪಡತ 3 ಫುಟ್ ಅಂತ ಏನ್ರಿ ಅದು ಹೇಳೋದು? ಆತ್ಮ ನಮ್ಮ ಅಜ್ಜ ವಿಚಾರ ಮಾಡ್ಬಿಡ್ಬೇಕ. ಆಯ್ತಾ ರಮಾಸಿ ದಿವಸ ನಮ್ಮ ಮಠದ ಮುಂದೆ ಇರ್ತಕ್ಕಂತ ಗುಟ್ಟಕ್ಕೆ ಆ ಕತ್ತಿ ತಂದು ಕಷ್ಟ ಅಂದ ಬಿಟ್ಟಾಣ ಆ ಮಗ ತಂದು ಕಟ್ಟೆ ಬಿಟ್ಟ. ನಮ್ಮ ಅಜ್ಜ ಎಬ್ಬಸಗೊಂದ ಕಟ್ಟ ಕತ್ತ ಕಟ್ಟ ನಸಕನಾಗ ಎದ್ದ ನೋಡಿದ್ರೆ 8 ಮರಿ ಮಠ ತುಂಬ ಓಡಾಡಕ. ಹಂಗ ಆಕಿನೂ ತಂದು ಅಲ್ಲಿ ಕಟ್ಟೆ ಬಿಡನಿ. ಏನ್ರಿ ನನ್ನ ಏನ್ ಕತ್ತಿ ತಿಳ್ಕೊಂಡ್ರೆ ನನಗ ಮಾಡಿಬಿಟ್ರಿ ಏನ್ರಿ ಕತ್ತಿಗೆ ಅಂಟಾಗಿ ಅವಿಗೆ ಒಂದ್ ಹದಿನಾಲ್ಕು ಹಿಂಗೆಲ್ಲ ಮಾತಾಡಕ್ ಹೋಗ್ಬೇಡ್ರಿ. ನಾವು ನಿಮ್ಗೈತೆ ಕತ್ತಿ ಪಕ್ಕಿ ಮಾಡ್ರಿ. ಏನ ದೇವ್ರ ಪಕ್ಕಿ ಅದೀವ್ ಈಗ ಹೆಂಗ ಬರ್ತಿರಲಿಲ್ಲ ನಮ್ಮ ಮಠಕ್ಕ ಅಂದಾಗ ನಿಮ್ ಮಠ ಹೇಳ್ರಿ? ನಮ್ಮ ಮಠವಾಗಿ ಇಲ್ಲಿಂದ ಮುಂದೆ ಬಂದ್ರ ಅಲ್ಲೊಂದು ಪೀಕ್ ಜಾಲಿ ಕಂಟೆ ಐತಿ. ಪೀಕ್ ಜಾಲಿ ಕಂಟಿ ಇದ್ದ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಒಂದ್ ಗಟ್ರ ಬರ್ತೈತಿ. ನಾ ಪೀಕ್ ಜಾಂಡ್ಲಿ ಕಂಟ್ಯಾಗ ಹೋಗಿ ಹೆಣ್ಮಕ್ಳ ಕಡೆ ಕಾಲ್ ಕಾಲ್ ಬರ್ರಿ ಹೊಡ್ಸ್ಕೋಬೇಕು. ಅವ್ರ ಯಾಕೆ ಹೊಡಿತಾರ? ಅವ್ರ ಯಾಕೆ ಅಲ್ಲಿ ಕುಂತಿರ್ತಾರ? ಮುತ್ಯಾರ ಅಲ್ಲಿ ಪೀಕ್ ಜಾಲಿ ಕಂಟ್ಯಾಗ ಎದಕ್ ಕುಂತಿರ್ತಾರ? ಅವ್ರ ಅದಕ್ ಕುಂತಿರಂಗಿಲ್ಲ, ಅಕ್ಕಿ ಜೋಳ ಆಸನ ಮಾಡಕ್ ಕುಂತಿರ್ತಾರ. ಓ ಹಳ್ಳ ಆರಿಸ್ತಿರ್ತಾರ. ಹಾ ನಮ್ದು ನಿತ್ಯ ದಾಸೋಹ ಮಠ, ಅದಕ್ಕೆ ಅವರು ಅಕ್ಕಿ ಜೋಳ ಆಸನ ಮಾಡಕ್ ಕುಂತಿರ್ತಾರ. ಅಲ್ಲಿಂದ ಮುಂದೆ ಹೋಗಿ ಎಡ ಕೊಳ್ಳಿ ಬಲ್ಲ ಕೊಳ್ಳಿದ್ರೆ ಅಂದ್ರೆ ಎಡಕ್ಕೋಗಿ ಬಲ್ಲಕ್ ಹೋಗಿ ಎಡಕ್ಕೋಗಿ ಬಲ್ಲಕ್ ಹೋಗಿ ಮತ್ತೆ ಎಡಕ್ಕೋಗಿ ಬಲ್ಲಕ್ ಹೋಗಿ ಎಡಕ್ಕೋಗಿ ಒಳ್ಳಾಡು. ಏ ಅಲ್ಲಿ ಅಪ್ಪಾರ ನೀವ್ ಏನ್ ನಮಗ್ ಮಠ ದಾರಿ ತೋರ್ಸಾ ಐತಿ? ಏನ್ ನಮ್ ಕಡೆ ಸುಣ್ಣ ಸಾರ್ಸಾ ಐತಿ? ಏ ನೀ ಯಾಕೆ ಆಡ್ತೀವ? ಪಳ್ಳಾಡ್ದಾಗ ಮಕ್ಕಳಕ್ಕವ ಕರಿ ಬೋಸಡಿಕೆ ಪಳ್ಳಾಡ್ಲಾರದ ಸುಮ್ಮನೆ ಮಕ್ಕೊಂದ್ರೆ ಮಕ್ಕಳಕ್ಕವಾಡ್ಬೇಕು. ಅಲ್ಲಿಂದ ಮುಂದೆ ಬಂದ್ರಿ ಪ್ರಥಮದಲ್ಲಿ ಕಾಣುವುದೇ ನೆತ್ತಿಮಠ. ನೆತ್ತಿಮಠ ಚಪ್ಪಲ್ ಕಳಿರು ಯಾರು ತುಡುಗ್ ಮಾಡಂಗಿಲ್ಲ ಇಲ್ಲಿ ಚಪ್ಪಲ್ ಹೊಡಿಬೇಕ್ರ ಚಪ್ಪಲ್ ಕಳಿರು ಅವನ. ನೆತ್ತಿಮಠ ನೋಡಿದ್ರಲ್ಲ, ನೆತ್ತಿಮಠದಿಂದ ಸ್ವಲ್ಪ ಮುಂದೆ ಬಂದ್ರೆ ಅಲ್ಲಿ ಕಾಣುವುದೇ ಹನಿಮಠ. ಹನಿಮಠ ಹನಿಮಠ ನಮಗೆ ಯಾಕೆ ಬೇಡ ಅದು? ಹನಿಮಠದಿಂದ ಸ್ವಲ್ಪ ಮುಂದೆ ಬಂದ್ರೆ ಅಲ್ಲಿ ಕಾಣುವುದೇ ಕುತ್ತಿಗೆ ಮಠ. ಅದರ ಯಾಕಬೇಕು? ಬೇಡ ನಮಗೆ. ಅಲ್ಲಿಂದ ಮುಂದೆ ಬಂದ್ರೆ ಅಲ್ಲಿ ಕಾಣುವುದೇ ಯದಿಮಠ. ಯದಿಮಠದಲ್ಲಿ ಶಿವ ಸೃಷ್ಟಿ ಮಾಡಿರ್ತಕ್ಕಂಥ 2 ಜೋಡು ಲಿಂಗಗಳಿದ್ದಾವೆ. ಜೋಡು ಲಿಂಗವನ್ನು ಮುಟ್ಟಿ ನಮಸ್ಕರಿಸದೆ ದೂರಿಂದ ನಮಸ್ಕರಿಸಿ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ಕಾಣುವುದೇ ಅಂಕಳೇಶ್ವರನ ಹೊಂಡ.
ಅಪ್ಪಣ್ಣ ಇಲ್ಲಿ ಮಾತ್ರ ಸುರಂಗ ಹೊಡೆಯವನ ಬೇಡ ನೀ ಮೌನ ಕ್ಲಿನಿಕ್ಸ್ ಪ್ಲೇಸ್ ಶಾಂಪೂ ಹಚ್ಚಿಕೊಂಡು ಸುರಂಗ ಯಾವಲೆ ಯಾಕೆ ಕಟ್ಟಿ ಉರುತ್ತಲೇ ಅದು ಅಲ್ಲಿ ಸ್ವಚ್ಛತೆ ನೀರು ಇರ್ತಾವ ಅಲ್ಲೆಲ್ಲ ಸುರಂಗ ಹೊಡೆಯಂಗಿಲ್ಲಪ್ಪ ಸುಮ್ ನೀರು ಚುಮುಡಿಸ್ಕೋದಟ್ಟ ನನಗೆ ಅಲ್ಲಿ ಮ್ಯಾಗು ಸಿಕ್ಕಿಲ್ಲ ಎಲ್ಲಿ ಸಿಕ್ಕಿಲ್ಲ ಸುಮ್ಮನ ಅವ್ರಿಗೆ ಪಿತ್ತ ನೆತ್ತಿಗೆ ಇರಿಸ್ಬೇಡ ಸ್ವಲ್ಪ ಸಮಾಧಾನ ಕೇಳ ಬಾಳ ಮಾತಾಡಕತ್ತಾನೆ ಹೇಳ ಬಾಲ್ಯ ಅವನ ಕಣ್ಣೊಂದಿಲ್ಲಲ್ಲ ಅಂದ್ ನೋಡ್ರಿಲ್ಲ ಏ ಬೇಡಳ ಅಂದ್ ನೋಡ್ರಿ ನೋಡ ಬೇಡ ಅಂಕಳೇಶ್ವರ ಮಠ ನೋಡಿದ್ರೆ ಅಲ್ಲಿ ನೀರ್ ಸಿಮುಡ್ಸ್ಕೊಂಡ್ರೆ ಅಲ್ಲಿಂದ ಸ್ವಲ್ಪವೇ ಮುಂದೆ ಬಂದ್ರೆ ಅಲ್ಲಿ ಕಾಣುವುದೇ ಏನ್ರಿ ಅಲ್ಲಿ ಕಾಣುವುದೇ ಏನ್ರಿ ಬ್ರಹ್ಮಾಂಡ ಅದು ಬ್ರಹ್ಮಾಂಡದ ಮಹಿಮೆ ಭಕ್ತ ಗಣ ವಾಜ್ಯಿರ್ಬೇಕ ನಿನಗ ಬ್ರಹ್ಮಾಂಡದ ಮಹಿಮೆ ಇಲ್ದಕ್ಕ ಏನಾದ್ರೂ ಮಕ್ಕಳಾಗಿಲ್ಲ ಆ ಬ್ರಹ್ಮಾಂಡದ ಮಹಿಮೆ ನೋಡಿದ್ರಲ್ಲ ಅಲ್ಲಿಂದ ಸ್ವಲ್ಪ ಮುಂದ್ರೆ ಅಲ್ಲೇ ನಮ್ಮ ಅಜ್ಜ ಮಲ್ಕೊಂಡಿರ್ತಾನ ಅಲ್ಯಾಕೆ ಮಕ್ಕೊಂಡಿರ್ತಾನ ರೀ ಅವ್ನ್ ಎಲ್ಲಿ ತಂಪಿರ್ತದ ಅಲ್ಲೇ ಮಕ್ಕೋತಾನ ಅಲ್ಲಿ ಹೋಗಿ ನಿಮ್ ಮುಟ್ಟೆ ಬಿಸಿಬೇಡ ಕಾಲ್ ಮರಲೆ ಹೊಡಿತಾನ ಅವಂಗ ಗಂಡಸರು ಅಂದ್ರೆ ಅವಂಗೂ ಆಗಿ ಬರಂಗಿಲ್ಲ ನಮ್ಮ ಮಠದಾಗ ಹೇಳ್ಬೇಕಂದ್ರ ಗಂಡಸರಿಗೆ ಪ್ರವೇಶನ ಇಲ್ಲ ಪ್ರವೇಶ ಇಲ್ಲ ಅಂತ ಹೌದು ನಾವು ಬೋರ್ಡ್ ಹಾಕ್ಬಿಟ್ಟು ಓನ್ಲಿ ಲೌಡೀಜ್ ಕೇಳ ಅಪ್ಪರ ನೀವರ ಗಂಡಸರ್ ಹೌದಾ ಅಲ್ಲ ಅಲ್ಲೇಪ್ಪ ನಮ್ಮ ಪಕ್ಕ ಸೌದತ್ತಿ ಚಾಪ ಏ ಮಾಮ ಅಲ್ಲ ಕರೆಕರನ್ನ ಎಲ್ಲವರ ಕೂಡದವ್ರ ಏನು 50 ರೂಪಾಯಿ ಕೊಟ್ಟು ಬಾರ ಅಮ್ಮಮ್ಮ ಅಟ್ಯಾಕ್ ಮಾಡ್ತೀನಿ ಅಯ್ಯೋ ಹಿಂಗ ಯಾಕೆ ಮಾಡಕತ್ತೀರಿ ಅಪ್ಪ ನೀವು ಇಲ್ಲೇಪ್ಪ ಜಾಲಿ ಗಿಡದ ಬಡ್ಡ್ಯಾಗ ಟೌನ್ ಸುನ ಬಾರ ಏ ಮಾ ಯಾವಲೆ ಪಿಂಡ್ರಿಕೆ ಸ್ವಾಮಿಗಳಿಗೆ ಅಡ್ಡ ತಿಡ್ಡಿ ಮಾತಾಡ್ತೇ ಏ ಖರ್ರಿ ಬೋಸಡಿಕೆ ಅಪ್ಪರ ಬಾಯಾಗ ಬೋಸಡಿಕೆ ಅಂತ ತಪ್ಪು ತಿಳ್ಕೊಬೇಡ ಬಾಲೆ ಇದು ಬೇಗಳಲ್ಲ ಸಂಸ್ಕೃತ ನಮ್ಮ ಮಂತ್ರದ ಜಟಾನು ಊಟ 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 ಇದು ಬರ್ತಿರಲ್ಲ ನಮ್ಮ ಮಠಕ್ಕೆ ಹ್ಞೂನ್ರಿ ಹಾ ಬರ್ರಿ ಆದ್ರೆ ಬರಿಗೈಲಿ ಬರಬೇಡ್ರಿ ಬರ್ಬೇಕಾದ್ರೆ ಒಂದ್ 20 ಸೇರ್ ಜೋಳ ಒಂದ್ 50 ಸೇರ್ ಗೋಧಿ ಒಂದ್ 20 ಪ್ಯಾಂಟ್ ಬೆಲ್ಲ ಅಮ್ಮರ ಇವನೇನ ನೀವು ಊಟಕ್ಕೆ ತಗೋತಿರ ಓ ಏನ್ ನಿಮ್ಮ ಮಠದ ಮುಂದೆ ಇಟ್ಟು ಮಾರ್ತಿರಿ ಇಲ್ಲಪ್ಪ ನಮ್ಮ ಮಠದ ಮುಂದೆ ಒಂದು ಹೋಟೆಲ್ ಹಾಕಿ ನೀನು ಸಪ್ಲೈ ಕಟ್ಟಿ ಹೋಗ್ಕೊಂಡ್ಬಾರ್ದೆ ನಮ್ಮದೊಂದು ನಿತ್ಯ ದಾಸೋ ಮಠ ಅಂದ್ಮೇಲೆ ಬರ್ಬೇಕಲ್ಲಿ ಅದಕ್ಕೆ ಇವನ್ನೆಲ್ಲ ತೊಂಬರ್ರಿ ನೆನಪಿಲೆ ಆ 12 ಪೂತಿಂದ ಒಂದು ತಗಡ 3 ತತ್ತಿ ತೊಂಬರ್ರಿ ತತ್ತಿ ತತ್ತಿ ಅಜ್ಜರು ತತ್ತಿ ತಿಂತಾರ ಯಾಕೆ ನಾವು ಮನುಷ್ಯರ ಮಕ್ಕಳಲ್ಲ ನಾನೆಲ್ಲಿ ಅಂದೆ ತತ್ತಿ ಅಂತ ಈಗ ಅಂದ್ರೆ ನಾನು ಹೇಳಿದ್ದು ಉತ್ತತ್ತಿ ಅದು ತತ್ತಿ ಉತ್ತತ್ತಿ ಹೇಳಿದ್ರೆ ನುಂಗಿದೆ ತತ್ ಹೊರಗು ಹಂಗಾಗಿ 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 ಅದು ದಾಟಿದ ದೋಷ ಐತಿ ಅದರ ಸಂಬಂಧ 12 ಪುಟಿನೊಳಗ 6 ಪುಟಿನ ಎರಡು ಯಂತ್ರ ಮಾಡಿ ಇಬ್ಬರದು ಕೊಳ್ಳ ಕಟ್ತಾನ ನಮ್ಮ ಅಜ್ಜ ಅಲ್ಲ ಇರದ 5 ಪುಟದಿಂದ 6 ಪುಟಿನ ತಗಡ ಹೆಂಗ್ ಕಟ್ಕೊಂಡು ಅಡ್ಡಾಡ್ಲಿ ಅಜ್ಜ ಅದನ್ನು ವಿಚಾರ ಮಾಡ್ಯಾನ ನಾಟ್ ನೋಡು ನಿಮ್ ನಿಟ್ಟು ಸುತ್ತ ಅವ್ನ ಕೊಳ್ಳಾಗ ನಿನ್ ಕಟ್ತಾನೆ ನಿನ್ ಕೊಳ್ಳಾಗ ಅವ್ನ ಪತ್ರಾಸಿ ತರ್ರಿ ಅಂದ್ರೆ ಪತ್ರಾಸ್ ತಗೊಂಬಾಪಿ ಮಗಲ ಪತ್ರಾಸ್ ಇಟ್ಟು ಗೊಬ್ಬರ ಹೇರವ್ರನ್ನ ಹಾ ಗೊಬ್ಬರ ಹೇರ್ತಿವಿ ಗೊಬ್ಬರ ಹೇರಿ ಮ್ಯಾಗ ನೀನು ಕುಂದರ್ಸ್ತೀವಿ ಒಟ್ಟು ನನ್ನ ಗಂಡ ಎಲ್ಲರೂ ಕುಂದರ್ಸ್ರಿ ನನಗೆ ಒಟ್ಟು ಮಕ್ಕಳು ಆಗ್ಬೇಕು ನೀ ಯಾಕೆ ಉಚ್ಚಾರ